हेलो फ्रेंड्स एल्लरिगू नमस्कार एल्लरिगू मत्तोम्मे कन्नड माहिती चानल्गे स्वागत गेळेयरे इदु महिळेयरिगे ओंदु विशेषवाद सुद्दि जोतेगे ई ओंदु वीडियो महिळेयरु पूर्तियागि नोडलेबेकागुत्ते वीडियोदल्ली तुंबा रीति मुख्यवाद माहितिगळु हेळिद्देने वीडियो शुरु माडोदक्किंत मोदलु ओंदु चिक्क रिक्वेस्ट नीवु कूड महिळेयरागिद्दरे नम्म चानल्गे सब्स्क्राइब माडि बेल ऐकान कूड मरियदे ओत्ति आल बटन बरुत्ते अदन्नु कूड ओत्ति मत्तु ई ओंदु वीडियोगे ओंदु लाइक माड्ता वीडियोन निम्म एल्ला गेळेयरिगू कूड ನಿಮ್ಮ ಒಂದು ವಾಟ್ಸ್ಆಪ್ ಫೇಸ್‌ಬುಕ್ ನಲ್ಲಿ ನೀವು ಶೇರ್ ಕೂಡ ಮಾಡಿ ಗೆಳೆಯರೇ ವಿಡಿಯೋನ ಪೂರ್ತಿಯಾಗಿ ನೋಡಿ ಮಹಿಳೆಯರಿಗೆ ಯಾವ ರೀತಿ ಸಿಹಿ ಸುದ್ದಿಗಳು ಬಂದಿದೆ ಲೇಡೀಸ್ ಸ್ಪೆಷಲ್ ವಿಡಿಯೋ ಅಂತಾನೂ ಕೂಡ ಇಲ್ಲಿ ಹೇಳಬಹುದು ಮೊದಲಿಗೆ ಹೇಳೋದಾದ್ರೆ ಬಜೆಟ್ ನಲ್ಲಿ ಯಡೂರಪ್ಪ ಅವರು ಮಹಿಳೆಯರಿಗೆ ಸರ್ಕಾರಿ ಉದ್ಯೋಗಿಗಳಿಗೆ ಅಂದ್ರೆ ಮಹಿಳೆಯರು ಯಾರಾದರೂ ಸರ್ಕಾರಿ ಉದ್ಯೋಗಿಗಳಾಗಿದ್ರೆ 6 ತಿಂಗಳು ಮಕ್ಕಳ ಆರೈಕೆ ರಜೆ ಅಂತ ಘೋಷಣೆ ಮಾಡಿದ್ದಾರೆ ಅಂದ್ರೆ ಸರ್ಕಾರಿ ನೌಕರರು 6 ತಿಂಗಳವರೆಗೂ ರಜೆ ತೆಗೆದುಕೊಳ್ಳಬಹುದು ಮತ್ತು ಮಹಿಳಾ ಉದ್ಯಮಿಗಳಿಗೆ 4% ಬಡ್ಡಿಯಲ್ಲಿ 2 ಕೋಟಿ ರೂಪಾಯಿವರೆಗಿನ ಸಾಲ ಸೌಲಭ್ಯ ಕೂಡ ಮಾಡಿ ಕೊಡಲಾಗುತ್ತೆ ಅಂದ್ರೆ ಮಹಿಳಾ ಉದ್ಯಮಿಗಳು ಮಹಿಳೆಯರೇನಾದರೂ ಸ್ವಂತ ಒಂದು ಉದ್ಯೋಗ ಶುರು ಮಾಡಬೇಕಂದ್ರೆ ಬಿಸಿನೆಸ್ ಮಾಡಬೇಕಂದ್ರೆ ಅವರಿಗೆ 2 ಕೋಟಿ ರೂಪಾಯಿವರೆಗಿನ ಸಾಲ ಸೌಲಭ್ಯ ಮಾಡಿ ಕೊಡಲಾಗುತ್ತೆ ಸರ್ಕಾರದಿಂದ ಆದರೆ ಅದಕ್ಕೆ ಬಡ್ಡಿ ಇರುತ್ತೆ ಗೆಳೆಯರೇ 4% ಬಡ್ಡಿ ಇರುತ್ತೆ ಬ್ಯಾಂಕ್ ನಲ್ಲಿ ಬೇರೆ ಕಡೆಗೆ ಮಹಿಳೆಯರು ಸಾಲ ಪಡೆದುಕೊಂಡ್ರೆ 8-10% ಕೊಡಬೇಕಾಗುತ್ತೆ ಆದರೆ ಇಲ್ಲಿ 4% ಕಡಿಮೆ ಬಡ್ಡಿ ದರದಲ್ಲಿ 2 ಕೋಟಿ ರೂಪಾಯಿವರೆಗೂ ಸಾಲ ನೀವು ಎಷ್ಟು ಬೇಕಾದರೂ ಸಾಲವನ್ನ ತೆಗೆದುಕೊಳ್ಳಬಹುದು ಅಂತ ಇಲ್ಲಿ ಇದೆ ಒಂದು ಮಾಹಿತಿ ಇದೆ ಮತ್ತು ಅದೇ ರೀತಿ ಹೇಳೋದಾದ್ರೆ ಅತಿ ಸಣ್ಣ ಉದ್ಯಮ ಸ್ಥಾಪಿಸಲು ಸರ್ಕಾರದಿಂದ ಆರ್ಥಿಕ ನೆರವು ಕೂಡ ಘೋಷಣೆ ಮಾಡಿದ್ದಾರೆ ಯಡೂರಪ್ಪ ಅವರು ಇದು ಕೇವಲ ಮಹಿಳೆಯರಿಗೆ ಮತ್ತು ಮಹಿಳೆಯರು ರೆಡಿ ಮಾಡಿರುವ ಉತ್ಪನ್ನಗಳ ಮಾರಾಟಕ್ಕೆ 1 ವಾರ ಮೇಳ ಮತ್ತು ಈ ಮಾರುಕಟ್ಟೆ ಕೂಡ ಸ್ಥಾಪನೆ ಮಾಡಲಾಗುತ್ತೆ ಮತ್ತು ನೀವು ಕೂಡ ಬೆಂಗಳೂರಿನವರಾಗಿದ್ದರೆ ಗಾರ್ಮೆಂಟ್ಸ್ ನೌಕರರಿಗೆ ಅಂದ್ರೆ ಗಾರ್ಮೆಂಟ್ಸ್ ಗೆ ಕೆಲಸ ಮಾಡುವವರು ನೌಕರರಿಗೆ ಕಡಿಮೆ ಒಂದು ದರದಲ್ಲಿ ಬಸ್ ಪಾಸ್ ಅನ್ನು ಕೊಡಲಾಗುತ್ತೆ ಅಂದ್ರೆ ಅವರಿಗೆ ಸಂಚಾರ ಮಾಡಲು ಹೆಚ್ಚು ಹಣ ಕೊಡಬೇಕಾಗಿಲ್ಲ ಕಡಿಮೆ ಒಂದು ಹಣದಲ್ಲಿ ಅಗ್ಗದ ಬಸ್ ಪಾಸ್ ವಿತರಣೆ ಮಾಡಲಾಗುತ್ತೆ ಎಪಿಎಂಸಿ ಗಳಲ್ಲಿ ಅಂಗಡಿ ಮಾಡ್ತೀರಾ ಗೋದಾಮು ಹಂಚಿಕೆಯಲ್ಲಿ 10% ಮಿಸಲು ಮಹಿಳೆಯರಿಗೋಸ್ಕರ ಅಂತಾನು ಕೂಡ ಯಡೂರಪ್ಪ ಅವರು ಹೇಳಿದ್ದಾರೆ ಮಹಿಳೆಯರನ್ನ ಸಬಲೀಕರಣ ಅಂದ್ರೆ ಮಹಿಳೆಯರನ್ನ ಉದ್ಯಮಶೀಲರನ್ನಾಗಿ ಮಾಡಲು ಈ ಒಂದು ಯೋಜನೆಗಳನ್ನು ಜಾರಿ ಮಾಡಲಾಗಿದೆ ಮತ್ತು ಜಿಲ್ಲೆಗಳ 2 ಸರ್ಕಾರಿ ಕಚೇರಿಗಳಲ್ಲಿ ಶಿಶುಪಾಲನಾ ಕೇಂದ್ರ ಸ್ಥಾಪನೆ ಕೂಡ ಮಾಡಲಾಗುತ್ತೆ ಹೌದು ಗೆಳೆಯರೇ ಶಿಶುಪಾಲನಾ ಕೇಂದ್ರದ ಮೂಲಕ ಮಕ್ಕಳನ್ನು ಇಲ್ಲಿ ಆರೈಕೆ ಕೂಡ ಮಾಡಬಹುದು ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ 6 ತಿಂಗಳು ಮಕ್ಕಳ ಆರೈಕೆ ರಜೆ ಕೂಡ ತೆಗೆದುಕೊಳ್ಳಬಹುದು ಸರ್ಕಾರಿ ಉದ್ಯೋಗಿಗಳು ಅಂತಾನು ಕೂಡ ಯಡೂರಪ್ಪ ಅವರು ಹೇಳಿದ್ದಾರೆ ಇದು ಇದರಲ್ಲಿ ಮುಖ್ಯವಾದ ಸುದ್ದಿ ಏನಪ್ಪ ಅಂದ್ರೆ 2 ಕೋಟಿ ರೂಪಾಯಿವರೆಗಿನ ಸಾಲ ಸ್ವಂತ ಉದ್ಯೋಗ ಮಾಡಬೇಕಂದ್ರೆ ಸ್ವಂತ ಒಂದೇ ಬಿಸಿನೆಸ್ ಶುರು ಮಾಡಬೇಕಂದ್ರೆ ಮಹಿಳೆಯರು ಸಾಲ ಸೌಲಭ್ಯ ಸರ್ಕಾರದಿಂದ ಮಾಡಿಕೊಡಲಾಗುತ್ತೆ ಗೆಳೆಯರೇ ನೀವು ಕೂಡ ಮನೆಯಲ್ಲಿ ಕುಳಿತು ಬಿಸಿನೆಸ್ ಶುರು ಮಾಡಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣುತ್ತಿರೋ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಈ ಒಂದು ವಿಡಿಯೋನ ಕೂಡ ನೋಡಿ ಸೀರೆ ಮತ್ತು ಕುರ್ತಿಸ್ ವ್ಯಾಪಾರದ ಬಗ್ಗೆ ನಿಮಗೆ ಮಾಹಿತಿ ಬೇಕಂದ್ರೆ ಕಮೆಂಟ್ ಅಲ್ಲಿ ಎಸ್ ಅಂತ ಕಮೆಂಟ್ ನಾವು ಮಹಿಳೆಯರು ಮನೆಯಲ್ಲಿ ಕುಳಿತು ಬಿಸಿನೆಸ್ ಮಾಡುವ ಒಂದು ವಿಧಾನದ ಬಗ್ಗೆ ಮಾಹಿತಿ ಕೂಡ ಕೊಡುತ್ತೇವೆ ಮನೆಯಲ್ಲಿ ಕುಳಿತು ಹಣ ಯಾವ ರೀತಿ ಸಂಪಾದನೆ ಮಾಡಬೇಕು ಮುಂದಿನ ಬರೋ ವಿಡಿಯೋದಲ್ಲಿ ಮಾಹಿತಿ ಕೊಡುತ್ತೇವೆ ಎಸ್ ಅಂತ ಕಮೆಂಟ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ನೋಡಿ